ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ಪಟ್ಟಣದ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಯಾವುದೇ ವಾರ್ಡ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುತ್ತಿದ್ದು, ಎರಡು ಮೂರು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ ಹೇಳಿದರು. ಈಗ ಆಲ್ರೆಡಿ ನೋಡಿದ್ದೀವಿ ನಾವು, ಈಗ ಶುದ್ಧೀಕರಣ ಆಗೋದು. ಈಗ ಹೇಳ್ತೀನಿ, ನಮ್ಮ ನಳ ಬಿಡೋರಿಗೆ 4 ದಿವಸಕ್ಕೆ 5 ದಿವಸಕ್ಕೆ 6 ದಿವಸಕ್ಕೆ 8 ದಿವಸಕ್ಕೆ ಬಿಡ್ತಾರೆ ಅಂತ ಹೇಳಿದರು. ವಾರ್ಡ್ನಾಗ ಕೇಳಿದಾಗ ಈಗ ಅವ್ರಿಗೆ ಎಲ್ಲರಿಗೆ ನಮ್ಮ 5-6 ಮಂದಿ ನೀರು ಬಿಡೋರು ಅದಾರ, ಶುವರ್ ಎಲ್ಲರೂ ಅದಾರ, ಅವ್ರಿಗೆಲ್ಲ ಹೇಳೀನಿ ಎಲ್ಲ ಚಲೋ ಮಾಡಿ 2 ದಿವಸಕ್ಕೆ 3 ದಿವಸಕ್ಕೆ ಬಿಡಂಗೆ ಮಾಡಿರಿ. ಇನ್ನು ಒಟ್ಟ ನೀರಿಂದು ವ್ಯವಸ್ಥೆ ಏನದ ನಳದ್ದು, ಒಟ್ಟ 3 ದಿವಸಕ್ಕೆ 4 ದಿವಸಕ್ಕೆ ಬಿಡಬೇಕಂತ ಮಾಡೀನಿ. ಇಷ್ಟೇ ನಮ್ಮ ಪಟ್ಟಣದ ಹಡಲಗೇರಿ ರಸ್ತೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶನಿವಾರ ಸದಸ್ಯರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಘಟಕದ ಆವರಣದಲ್ಲಿ ಸಸಿ ನೆಟ್ಟ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಸದ್ಯಕ್ಕೆ ಪಟ್ಟಣದ ಕೆಲವು ವಾರ್ಡ್ಗಳಿಗೆ 4, 5, 6 ದಿನಗಳ ಅಂತರದಲ್ಲಿ ನೀರು ಸರಬರಾಜು ಆಗುತ್ತದೆ ಎಂದು ನಿವಾಸಿಗಳು ಸದಸ್ಯರ ಗಮನಕ್ಕೆ ತಂದಿದ್ದಾರೆ. ನೀರು ಪೂರೈಕೆ ವ್ಯವಸ್ಥೆಯನ್ನು ಬಲಪಡಿಸಿ ನಾಗರಿಕರಿಗೆ 2-3 ದಿನಕ್ಕೊಮ್ಮೆ ನೀರು ಕೊಡಲು ಅಧಿಕಾರಿಗಳಿಗೆ ತಿಳಿಸಲಾಗುತ್ತದೆ ಎಂದು ಹೇಳಿದರು. ಪುರಸಭೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡುತ್ತಿದ್ದೇವೆ. ಸದಸ್ಯರೊಂದಿಗೆ ನೀರಿನ ಶುದ್ಧೀಕರಣ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದು, ಕೆಲವೆಡೆ ಶುಚಿತ್ವದ ಕೊರತೆ ಕಂಡು ಬಂದಲ್ಲಿ ಅದನ್ನು ಸುಧಾರಿಸಿಕೊಳ್ಳುವಂತೆ ತಿಳಿಸಿದ್ದೇವೆ ಎಂದು ಹೇಳಿದರು. ಸದಸ್ಯೆ ಸಂಗೀತಾ ದೇವರಳ್ಳಿ ಮಾತನಾಡಿ, ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿರ್ಮಾಣವಾಗಿಲ್ಲ. ನೀರು ಪೂರೈಕೆಯಲ್ಲಿ 4-5 ದಿನ ವಿಳಂಬವಾದರೂ ಸಿಬ್ಬಂದಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ. ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ನಿರಂತರವಾಗಿ ನೀರು ಪೂರೈಕೆ ಮಾಡುವುದರಿಂದ ಜನರಿಗೆ ಪುರಸಭೆ ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸ ಹೆಚ್ಚುತ್ತದೆ ಎಂದು ಹೇಳಿದರು. ಸರ್ ನಿಂತ್ಕೊಂಡು ಅದನ್ನು ಕೂಡ ಇವತ್ತು ನಾವು ತುಂಬ ಖುಷಿ ಅನ್ನಿಸ್ತು. ಇವತ್ತು ನಮ್ಮ ಮುದ್ದೇಬೇಡದಲ್ಲಿ ಈ ರೀತಿ ಒಂದು ಫಿಲ್ಟರ್ ಆಗ್ತದೆ ಅನ್ನೋದು ನಾವು ನೋಡಿರೋದಿಲ್ಲ. ಇವತ್ತು ಎಲ್ಲರೂ ಬಂದು ವೀಕ್ಷಣೆ ಮಾಡಿದಾಗ ತುಂಬ ಖುಷಿ ಆಯಿತು. ಅದ್ರ ಜೊತೆಯಲ್ಲಿ ಇವತ್ತು ಗಿಡಗಳ ನೆಡುವುದು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಪುರಸಭೆಯಿಂದ, ಗಿಡಗಳನ್ನು ಕೂಡ ನೆಟ್ಟಿದ್ದೀವಿ. ಇವತ್ತು ಸಿಟಿಯಲ್ಲಿ ಏನು ನಡೀತಾ ಇದೆ ಅಂತಂದರೆ 3 ದಿವಸಕ್ಕೊಮ್ಮೆ ನೀರು ಬಿಡಬೇಕಂತ ನಾವು ಆದೇಶ ಐತಿ ಪುರಸಭೆಯಿಂದ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ಲಿದ್ದ ವಾಲು ಅಥವಾ ಇನ್ನೊಂದು ಏನೋ ಪೈಪು ಒಡೆದ್ರಲ್ಲಿದ್ದ 4 ದಿನ 5 ದಿನ 6 ದಿನ ಒಂದು ಲೇಟ್ ಆಗ್ತಿರ್ತದೆ ನೀರಿಂದು. ಅದು ನೀರು ಲೇಟ್ ಆಗ್ಲಾರ ನೋಡ್ಕೋಬೇಕು, ಯಾಕಂದರೆ ಇವತ್ತು ಜನರಿಗೆ ಬೇಕಾಗಿದ್ದು ನೀರು. ನೀರು ಇರ್ಲಿಕ್ಕಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈಗ ನಗರದಲ್ಲಿ ಯಾವುದೇ ರೀತಿಯಾಗಿ ನೀರಿನ ಸಮಸ್ಯೆ ಆಗದೇ ಇರೋವಂಥ ರೀತಿಯಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕಂತ ಅಧ್ಯಕ್ಷರಿಗೂ ಮತ್ತು ಮುಖ್ಯ ಅಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ಕೊಂಡಿದ್ವಿ. ಅವರೆಲ್ಲರೂ ಸೇರಿ ಇವತ್ತು ನಮ್ಮ ಪುರಸಭೆ ಎಲ್ಲ ಮೆಂಬರು ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ನೀರಿನ ದೊಟ್ಟ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ಒಂದು ಕೆಲಸ ನೋಡಿಕೊಂಡು ಇವತ್ತು ಅಗಿಯನ್ನು ನೆಟ್ಟು ನಾವು ಪರಿಸರಕ್ಕೆ ಇನ್ನೊಂದು ಮಾದರಿ ಅಂತಂದ್ರೆ ಗಿಡ ನೆಡೋದು. ಗಿಡ ಇವತ್ತು ಎಷ್ಟು ಹಚ್ಚಿದ್ರೂ ಕೂಡ ನಮ್ಮ ಪರಿಸರದಲ್ಲಿ ಆ ಗಿಡದಿಂದನೇ ನಮಗೆ ಆಕ್ಸಿಜನ್ ಸಿಗೋದು ಅಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಪುರಸಭೆಯಿಂದ ಹಾಕ್ಕೊಂಡಿದ್ವಿ. ಇಷ್ಟೇ. ಪ್ರಭಾರಿ ಮುಖ್ಯಾಧಿಕಾರಿ ಎಂಬಿ ಮಾಡಗಿ ಮಾತನಾಡಿ, ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಪಟ್ಟಣಕ್ಕೆ 2-3 ದಿನಕ್ಕೊಮ್ಮೆ ನೀರು ಪೂರೈಸಲು ಆಗಿರಲಿಲ್ಲ. ಆದರೆ ಹಂತ ಹಂತವಾಗಿ ಎಲ್ಲ ವಾರ್ಡ್ಗಳಿಗೆ 2-3 ದಿನಕ್ಕೊಮ್ಮೆ ನೀರು ಕೊಡುವ ಬಗ್ಗೆ ಸಿಬ್ಬಂದಿ ಜೊತೆಗೆ ಚರ್ಚೆ ಮಾಡಿ ನೀರು ಪೂರೈಸಲು ಕ್ರಮ ಜರುಗಿಸುವುದಾಗಿ ಹೇಳಿದರು. ಸಸಿ ನೆಡುವ ಕಾರ್ಯಕ್ರಮದಿಂದ ಆಲಿಮಟ್ಟಿಯಿಂದ 250 ಅಗಿಗಳನ್ನು ತರಿಸಿದ್ದೀವಿ. ಅದರಲ್ಲಿ ಬದಾಮಿ ಗಿಡ, ನೀಲಹಣ್ಣಿ ಗಿಡ, ಈ ಥರ ಅನೇಕ ಅಗಿಗಳನ್ನು ತರಿಸಿದ್ದೀವಿ. ಈಗ ಈ ಕೋವಿಡ್ ಇದರಲ್ಲಿ ಆಕ್ಸಿಜನ್ಸ್ ಎಷ್ಟು ಪ್ರಾಬ್ಲಮ್ ಅನ್ನೋದಂತರೂ ಅರ್ತುಗೊಂಡಿದ್ವಿ ಈ 4-5 ತಿಂಗಳಿಂದ. ಅದ್ರ ತಲೆ ನಮ್ಮ ಪಿಡಿದ್ರಪಟ್ಟಣಕ್ಕೂ ಅನೇಕ ಗಿಡಗಳನ್ನು ನೆಟ್ಟು ಅದರಿಂದ ಆಕ್ಸಿಜನ್ ಬರುವುದು ಇದು ಮಾಡೋ ಸಲೆಯಿಂದ ಗಿಡಗಳನ್ನು ನಡೆಸ್ತಾ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗೌರವ ಸದಸ್ಯರು ಎಲ್ಲರನ್ನ ಕರೆಸಿ ಸಸಿ ನೋಡುವ ಮೂಲಕ ಚಾಲನೆ ನೀಡಿದ್ದೀವಿ. ಇದೇ ಥರ ಗಿಡದ ಜೊತೆಯೇ ಫಿಲ್ಟರ್ ಬಡ್ಡಿ ಬಂದೀವಿ. ಶುದ್ಧೀಕರಣದ್ದು ಎಲ್ಲರೂ ಚೆಕ್ ಮಾಡಿದರು ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಅಲ್ಲಿ ಕ್ಲೀನ್ ಇದು ಮಾಡಿದ್ವಿ. ಈಗ 6 ದಿನಕ್ಕೊಮ್ಮೆ ನೀರು ಬರ್ತಾ ಸಾರ್ವಜನಿಕ ತೊಂದರೆ ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಆ ಥರ ಏನು ಆಗಿಲ್ಲ. ಪೈಪ್ಲೈನು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದ್ದು ಮಳೆಗಾಲ ಇರೋದ್ರಿಂದ ಸ್ವಲ್ಪ ಮೊನ್ನೆ ಕರೆಂಟಿಂದು ಇದಾಗಿತ್ತು, ಪೈಪ್ ಹೊಡೆದು ಹಿಂಗಾಗಿತ್ತು. ಆ ಥರ ಆಗದೆ ಇರೋದು 3 ದಿನಕ್ಕೊಮ್ಮೆ ನೀರು ಈ ಮುದ್ದೇಬಿಹಾಳ ನಗರಕ್ಕೆ ಕೊಡ್ತೀವಿ ಅನ್ನೋ ಭರವಸೆ ಇದೆ. ಸದಸ್ಯರಾದ ಆರ್ಬಿ ದ್ರಾಕ್ಷಿ, ಮೆಹಬೂಬ್ ಗೊಳಸಂಗಿ, ಮುಖಂಡರಾದ ರುದ್ರಗೌಡ ಅಂಗಡಗೇರಿ, ಅಶೋಕ್ ನಾಡಗೌಡ, ಅಜರುದ್ದೀನ್ ಮೂಲಿಮನಿ, ಬುಡ್ಡಾ ಹುಣಸಗಿ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.